ಹಿಂದೆ ಯಜ್ಞೇಯ ಕಾಲದಲ್ಲಿ ಮಾಡಿದ್ದು. ನಿಮಗೂ ಕೂಡ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಬೇಕು. ಈಗ ನಿಮ್ಮಲ್ಲಿ ಗೋಪಿಕೃಷ್ಣ ಅಂತಕ್ಕಂಥವರು, ಅವರು ರಾಜಕೀಯವಾಗಿ ಸ್ವಲ್ಪ ಶಕ್ತಿ ಬೆಳೆಸ್ಕೊಂಡಿರ್ತಕ್ಕಂಥವರು, ಎರಡು ಸಾರಿನ ಒಂದು ಸಾರಿ ತರೀಕೆರೆ ನಿಂತಿದ್ದಾರೆ. ಈ ಸಾರಿನೂ ಕೂಡ ಅರ್ಜಿ ಕೇಳಿದ್ದಾರೆ. ಈಗ ನಾವು ಇಲ್ಲಿ ಘೋಷಣೆ ಮಾಡೋಕ್ಕೂ ಬರೋದಿಲ್ಲ, ಯಾವುದೇ ಚರ್ಚೆ ಮಾಡ್ತೀವಿ. ಗೋಪಿಕೃಷ್ಣ ತರೀಕೆರೆಯಲ್ಲಿ ಗೆಲ್ತಾರೆ ಅಂತ ನಮ್ಮ ರಿಪೋರ್ಟ್ ಎಲ್ಲ ಹೇಳಿದ್ರೆ ನೂರು. ಆಮೇಲೆ ಒಂದು MLC ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಅಧಿಕಾರಕ್ಕೆ ಬರೋದು ಗ್ಯಾರಂಟಿ. ಬಂದಮೇಲೆ ನಿಮ್ಮ ಜನಾಂಗದವ್ರಿಗೆ ಒಂದು MLC ಸೀಟನ್ನು ಕೊಡೋಣ. ಒಂದು ನೂರಕ್ಕೆ ನೂರು ಒಂದು MLC ಮಾಡೇ ಮಾಡ್ತೀವಿ. ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಏನು ಹೇಳ್ತಾರೆ ಅಂತಂದರೆ, ನಿಮ್ಮನ್ನ SC ಸೇರಿಸ್ಬೇಕು ಅಂತಕ್ಕಂಥ ಒಂದು ರಿಪೋರ್ಟ್ ಇದೆ. ಅದು ನಮಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಎಸ್ ಟಿಗೆ ಸೇರಿಸಲು ಕೇಂದ್ರ ಸರ್ಕಾರದವರು ಮಾಡಬೇಕು. ರಾಜ್ಯ ಸರ್ಕಾರ ಇರ್ತಕ್ಕಂಥ ಅಧಿಕಾರ ಏನು ಅಂತಂದರೆ ಶಿಫಾರಸು ಮಾಡೋದು. ಯಾಕೆಂದರೆ ST ಮಾಡೋದು, SC ಮಾಡೋದು, ಸೇರಿಸೋದು, ತೆಗೆದಾಕೋದು, ಅದು ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ, ಯಾಕಂದರೆ ರಿಪೋರ್ಟ್ ಚರ್ಚೆ ಆಗಿಲ್ಲ ಇವತ್ತು ನಮಗೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಸೂಕ್ತವಾದಂಥ ನಿರ್ಧಾರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಂಬರ್ 1. ನಂಬರ್ 2, ನಿಮಗೆ ನಂಜಪ್ಪನವರು ಹೇಳಿದ್ದಾರೆ ಶಿಕ್ಷಣದಲ್ಲಿ ಅವರಿಗೆ ಫ್ರೀ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ. ಫ್ರೀ ಎಜುಕೇಷನ್ ಕೊಡಬೇಕು ಅಂತ ಮಾಡಿದ್ದಾರೆ. ಅದು ರಾಜ್ಯ ಸರ್ಕಾರಕ್ಕೆ ವ್ಯಾಪ್ತಿ ಮೇಲಿರೋದ್ರಿಂದ ನಿಮ್ಮ ಎಲ್ರಿಗೂ ಕೂಡ ಫ್ರೀ ಎಜುಕೇಷನ್ ಕೊಡಲಿಕ್ಕೆ SCಗಳಿಗೆ ST ಗಳಿಗೆ ಯಾವ ರೀತಿ ಎಜುಕೇಷನ್ ಇದೆ, ಸ್ಕಾಲರ್ಶಿಪ್ ಕೊಡೋದಿದೆ, ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಅವೆಲ್ಲನೂ ಕೂಡ ನಿಮಗೂ ಎಕ್ಸ್ಟೆಂಡ್ ಮಾಡಿಕೊಡ್ಲಿಕ್ಕೆ ಮಾಡಿಕೊಡೋಣ. ದಟ್ ಈಸ್ ನೋ ಪ್ರಾಬ್ಲಮ್. ಗೊತ್ತಾಯ್ತಾ? SC ST ಮಾಡೋದು ಕೇಂದ್ರ ಸರ್ಕಾರ ಮಾಡ್ತಾರೆ. ಇದು ನಿಮಗೆ ಫ್ರೀ ಎಜುಕೇಷನ್ ಕೊಡಲಿಕ್ಕೆ ಮಾಡಿಕೊಡ್ತಕ್ಕಂಥದ್ದು ನಮ್ಮದೇ ರಾಜ್ಯ ಸರ್ಕಾರದ ವ್ಯಾಪ್ತಿ. ಒಂದು ತಾಲೂಕಿಗೆ ಒಂದು ದೇವರಾಜರಸು ನಿಗಮದಲ್ಲಿದ್ದಾಗ ಅಟ್ಲೀಸ್ಟ್ 20-25 ಸಿಗ್ತಾ ಇತ್ತು. ನಿಗಮ ಆದಮೇಲೆ ಸಾಹೇಬ್ರು ಹೇಳಿದ್ರು, ನಿಗಮ ಬೇಡ್ರೆ, ನಿಮ್ಮ ನಿಗಮ ತಗೊಂಡ್ರೆ ಹಿಂಗೆ ಆಗುತ್ತೆ ಅಂತ ಹೇಳಿದ್ರು. ನಾವು ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು. ಶಿಕ್ಷಣ ಕುಕ್ಕರ್ ಕುಕ್ಕರ್ 200, ಕುಕ್ಕರ್ 800, ಐರನ್ ಬಾಕ್ಸು. ಯಾರು ನಮ್ಮ ಕಸುಬು ಮಾಡ್ತಿದ್ದಾರೆ ಅಂಥವ್ರನ್ನ ಗುರುತಿಸಿ ನಾವು ಕೊಡ್ತಿದ್ದೀವಿ. ಕುಕ್ಕರ್ ಮನೆ ಮಹಿಳೆಯವ್ರಿಗೆಲ್ಲ ರವಿಕುಮಾರ್, ಕರ್ನಾಟಕ ರಾಜ್ಯ ಮಡಿವಾಳ ಸಮಿತಿಯಲ್ಲಿ ಗೌರವ ಅಧ್ಯಕ್ಷ ಕೆಲಸ ಮಾಡ್ತಿದ್ದೀನಿ. ನಾನು ಕುಪ್ಪಳ್ಳಿ ಗ್ರಾಮದಲ್ಲಿ ವರ್ಣಕ್ಷೇತ್ರದಲ್ಲಿ ಈ ಒಂದು ವರ್ಣಕ್ಷೇತ್ರದ ಜನಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದೀವಿ. ಏನಕ್ಕೆಂದರೆ ನಮ್ಮ ಜನಾಂಗವನ್ನು ಮುಂದಿನ ದಿನದಲ್ಲಾದರೂ ನಮ್ಮ ಮೀಸಲು ಅನ್ನಪೂರ್ಣಮ್ಮನ ವರದಿನ ಜಾರಿಗೊಳಿಸಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡು ಜೊತೆಗೆ ನಮ್ಮ ಸುಲಭ ಕುಲಕಸು ಮಾಡೋಂಥವ್ರಿಗೆ ಒಂದು ಪರಿಕರಗಳನ್ನು ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಹಾಗಾಗಿ ಎಲ್ಲ ತುಂಬ ಸಂತೋಷದಿಂದ ಎಲ್ಲ ಬಂದು ಭಾಗವಹಿಸಿದ್ದಾರೆ, ಅವರಿಗೆಲ್ಲರಿಗೂ ನಮ್ಮ ಕೃತಜ್ಞತೆಗಳು ಸಲ್ಲಿಸ್ತೀವಿ. ಸಿದ್ದರಾಮಯ್ಯ ಕರೆದ್ರೆ ಏನೇ ಉತ್ತರ ಹೇಳಿದ್ರಿ ಅವರು? ಏನು ಅವರಿಗೆ ನಮ್ಮ ಒಂದು 3 ಪ್ರಶ್ನೆಗಳನ್ನ ಕೇಳಿದ್ರು. ನಮಗಿಂತ ನಮ್ಮ ಅನ್ನಪೂರ್ಣಮ್ಮನ ವರದಿನ ಜಾರಿಗೊಳಿಸಿ ಮುಂದಿನ ದಿನಗಳಲ್ಲಿ ನೀವು ಪ್ರತಿಪಕ್ಷದಿಂದ ಸರಿ ನೆಕ್ಸ್ಟ್ ಮುಂದೆ ಯಾರು ಸರ್ಕಾರ ಬರುತ್ತೆ ಅದರಿಂದಲೇ ನೀವು ನಮ್ಮ ಜೊತೆ ಧ್ವನಿಗೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳ್ಕೊಂಡಿದ್ವಿ. ಆಮೇಲೆ ನಮಗೆ ವಿಧಾನಸಭೆಗೆ ಹೋಗಕ್ಕೆ ಒಬ್ಬರಿಗೂ ಅವಕಾಶ ಇಲ್ಲ. ಹಾಗಾಗಿ ನಮ್ಮವ್ರಿಗೆ ಯಾರಿಗೊಬ್ರಿಗೆ ಒಂದು ವಿಧಾನ ಸಭೆಗೆ ಓಕೆ ಅಂತ ಮತ್ತು ವಿಧಾನ ಪರಿಷತ್ಗೆ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಅದು ಸರ್ಕಾರದ ಸ್ಪಂದಿಸಿದರೆ ನಮ್ಮ ಸರ್ಕಾರ ಬಂದರೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ.
ಸರ್, ನಿಮ್ಮ ಹೆಸರು ಏನು ಹೇಳಿದ್ರಿ, ಏನಾಗಿದ್ದೀರಿ? ನಾವು ಗೌರವಾಧ್ಯಕ್ಷ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಗೌರವಾಧ್ಯಕ್ಷ. ಹೆಸರು? ಎಸ್ ರವಿಕುಮಾರ್. ಓಕೆ ಓಕೆ. ರಾಜ್ಯ ಸಂಘದ ಕೊಡ್ತಾರದು, ನಮ್ಮವ್ರಿಗೆ ಏನು ಕಸಬು ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ಸಾಮಗ್ರಿಗಳು ಕೊಡ್ತಾ ಇದೆ. ಅದು ಸಾಂಕೇತಿಕವಾಗಿ ಸಿದ್ದರಾಮಯ್ಯ ಕಡೆಯಿಂದ ಅವ್ರ ಕಡೆಯಿಂದ ಅವ್ರ ಕೈಯಿಂದ ಕೊಡ್ತಾ ಇರೋದು.